ನಮ್ಮ ಆರೋಗ್ಯಕರ ಜೀವನ ಹಾಗೂ ಸಂತೋಷಕರ ಕೂಟಗಳು ಕಾರ್ಯಕ್ರಮಗಳಲ್ಲಿ ಹಣ್ಣುಗಳು ಹಾಗೂ ಅವುಗಳ ಪೇಯಗಳು ಮಹತ್ತರ ಪಾತ್ರ ವಹಿಸುತ್ತವೆ. ನಾವು ನಮ್ಮ ಬಂಧು ಬಾಂಧವರ ಮನೆಗೆ ಹೋದಾಗ ಅಥವಾ ಅವರು ನಮ್ಮ ಮನೆಗೆ ಬಂದಾಗ ಶುಭ ಸೂಚಕವಾಗಿ ಹಣ್ಣು ಹಂಪಲನ್ನು ಕೊಂಡೊಯ್ಯುವುದು ತಲೆತಲಾಂತರದಿಂದ ನಡೆದು ಬಂದ ವಾಡಿಕೆ. ಮನುಷ್ಯನ ಜೀವನ ಚಕ್ರದ ಆದಿ ಅಂತ್ಯದವರೆಗೆ ಪ್ರತಿ ಘಟ್ಟದಲ್ಲೂ ಹಣ್ಣುಗಳಿರದೆ ಯಾವ ಕಾರ್ಯವೂ ನಡೆಯದೆಂದರೆ ಇದು ಅತಿಶಯೋಕ್ತಿಯಲ್ಲ. ಅದರಲ್ಲೂ ಬಾಳೆಹಣ್ಣು ಇರದೆ ಯಾವ ಕಾರ್ಯಕ್ರಮವೂ ಪರಿಪೂರ್ಣವಾಗದು. ಅಷ್ಟರ ಮಟ್ಟಿಗೆ ಬಾಳೆಹಣ್ಣು ನಮ್ಮ ಸಂಪ್ರದಾಯವನ್ನು ಆವರಿಸಿಬಿಟ್ಟಿದೆ. ನಮ್ಮ ಜೀವನದ ಒಡನಾಡಿ ಬಾಳೆ, ನಮ್ಮ ಜೀವನದ ಒಡನಾಡಿ ಬಾಳೆ, ಬಾಳೆ ಇರದ ಬಾಳು ಬಾಳೆ. ಬಾಳೆಯನ್ನು ಕಾಮಧೇನು, ಕಲ್ಪವೃಕ್ಷ, ಲಕ್ಷ್ಮೀ ಬೆಳೆ ಎಂತಲೂ ಕರೆಯುತ್ತಾರೆ. ಅಲಂಕಾರಕ್ಕೆ ಬಾಳೆದಿಂಡು, ಪೂಜೆಗೆ ಊಟಕ್ಕೆ ಬಾಳೆ, ಸಮಾರಂಭಕ್ಕೆ ತರುವುದು ಕಳೆ, ಮಧುಮೇಹ ಶಮಕ ಹಸಿ ಬಾಳೆ, ಊಟದಲ್ಲಿ ದಿಂಡಿನ ಪಲ್ಲೆ, ತಿಂದವಗಿಲ್ಲ ಕಾಯಿಲೆ ಕಸಾಲೆ, ಅಸುಳೆ ವೃದ್ಧಾಪಿ ಮೆಲ್ಲುವರು ಬಾಳೆ. ಯಾವುದೇ ಅಡುಗೆಯ ಸವಿ ಹೆಚ್ಚುವುದು ಬಾಳೆ ಇದೆ ಮೇಲೆ ಉಣಬಡಿಸಿದಾಗಲೇ. ಆ ಊಟ ಪರಿಪೂರ್ಣ ಎನಿಸುವುದೂ ಸಹ ಊಟದ ನಂತರ ಒಂದು ಬಾಳೆಹಣ್ಣನ್ನು ತಿಂದಾಗಲೇ ಅಲ್ಲವೇ? ಈ ಬಾಳೆಹಣ್ಣೇ ಹಾಗೆ ಒಮ್ಮೆ ಎಂದಾದರೂ ತಿಂದೆವೆಂದರೆ ಅದರ ಘಮ ಘಮ ಪರಿಮಳ ಹಾಗೂ ಸ್ವಾದ ನಮಗೆ ತಿಳಿಯದೇ ನಮ್ಮ ಮೊಗದಲ್ಲಿ ಕಿರುನಗೆ ಮೂಡಿಸುವುದು. ಚೆನ್ನಾಗಿ ಪರಿಪಕ್ವವಾದ ಚುಕ್ಕಿ ಬಾಳೆಹಣ್ಣು ಸವಿಯಲು ಎಷ್ಟು ರುಚಿಯೋ ಅಂತೆಯೇ ಅದನ್ನು ಜೀವಾಮೃತ ಮತ್ತು ಪಂಚಗವ್ಯದಂತಹ ಸಾವಯವ ಗೊಬ್ಬರಗಳ ತಯಾರಿಕೆಯಲ್ಲಿ ಬಳಸುವುದು ವ್ಯವಸಾಯದಲ್ಲಿ ಬಾಳೆಗಿರುವ ಪ್ರಾಧಾನ್ಯತೆಯನ್ನು ತೋರಿಸುವುದು. ಬಾಳೆಯಲ್ಲಿ ಅಡಕವಾಗಿರುವ ಪೋಷಕಾಂಶಗಳನ್ನು ಅರಿಯುವುದಾದರೆ ಬಾಳೆಯಲ್ಲಿ ಒಳ್ಳೆಯ ಸ್ವಾದವಿದ್ದು ಕೊಬ್ಬಿನ ಅಂಶ ಇರುವುದಿಲ್ಲ. ಪೊಟಾಸಿಯಂ ಅಂಶ ಹೆಚ್ಚಿದ್ದು ಕ್ರಮಬದ್ಧವಾದ ಹೃದಯ ಕ್ರಿಯೆಗೆ ಉಪಯುಕ್ತವಾಗಿದೆ. ಇನ್ನು ಬಾಳೆ ಬೆಳೆಯ ಬೇಸಾಯ ಮತ್ತು ಉತ್ಪಾದನೆಯನ್ನು ಒಮ್ಮೆ ನೋಡಿದಾಗ ಪ್ರಪಂಚದಲ್ಲಿ ಅತಿ ದೊಡ್ಡ ಬಾಳೆ ಉತ್ಪಾದನಾ ರಾಷ್ಟ್ರ ನಮ್ಮ ಭಾರತ. ಇನ್ನು ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಬಾಳೆಯನ್ನು ಬೆಳೆಯಲಾಗುತ್ತಿದೆ. ಬಾಳೆ ಬೆಳೆಯನ್ನು ಇಡೀ ಬೆಳೆಯಾಗಿ ಹಾಗೂ ಅಡಿಕೆ, ತೆಂಗಿನ ತೋಟಗಳಲ್ಲಿ ಅಂತರ ಬೆಳೆಯಾಗಿಯೂ ಬೆಳೆಯಲಾಗುತ್ತಿದೆ. ಬಾಗಲಕೋಟ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಬರುವ ಅರಭಾವಿ ಕಿತ್ತೂರು ರಾಣಿ ಚೆನ್ನಮ್ಮ ತೋಟಗಾರಿಕೆ ಮಹಾವಿದ್ಯಾಲಯದಲ್ಲಿರುವ ಅಖಿಲ ಭಾರತ ಸುಸಂಘಟಿತ ಹಣ್ಣು ಬೆಳೆಗಳ ಸಂಶೋಧನಾ ಪ್ರಾಯೋಜನೆ ಬಾಳೆ, ಸಪೋಟ ಮುಂತಾದವುಗಳ ಸಂಶೋಧನೆಯಲ್ಲಿ ನಿರತವಾಗಿದ್ದು ತಳಿಗಳು, ಸಸ್ಯ ಸಂರಕ್ಷಣೆ, ಅಂತರ ಬೇಸಾಯ, ಕೊಯ್ಲೋತ್ತರ ಹೀಗೆ ಹಲವಾರು ತಂತ್ರಜ್ಞಾನಗಳನ್ನು ಹೊರತಂದಿದೆ. ಐಸಿಆರ್ ಎಸಿಆರ್ ಪ್ಯಾನ್ ಫುಡ್ಸ್, ಕೆಆರ್ಸಿ ಕಾಲೇಜ್ ಆಫ್ ಹಾರ್ಟಿಕಲ್ಚರ್ ಅರಬಾವಿ ಅಂಡ್ ಯೂನಿವರ್ಸಿಟಿ ಆಫ್ ಹಾರ್ಟಿಕಲ್ಚರ್ ಸೈನ್ಸಸ್ ಬಾಗಲಕೋಟ್ ರಿಸೀವ್ಡ್ ಬೆಸ್ಟ್ ಎಸಿಆರ್ ಪಿ ಫ್ರೂಟ್ಸ್ ಸೆಂಟರ್ ಅವಾರ್ಡ್ ಫಾರ್ ದ ಇಯರ್ 2018. ಸೊ ಡ್ಯೂರಿಂಗ್ ಸಿಕ್ಸ್ತ್ ಗ್ರೂಪ್ ಡಿಸ್ಕಷನ್ ಮೀಟಿಂಗ್ ಆಫ್ ಎಸಿಆರ್ ಎಸಿಆರ್ ಪಿ ಅಂಡ್ ಫ್ರೂಟ್ಸ್ ಎಲ್ಡಟ್ ಅಸ್ಸಾಂ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಜೋರ್ಹಟ್. ಅಖಿಲ ಭಾರತೀಯ ಸಮನ್ವಯ ಸಂಶೋಧನಾ ಯೋಜನೆ ಹಣ್ಣುಗಳು ವಿಭಾಗದಿಂದ ವೆಜಿಟೇಬಲ್ ಬನಾನಾ ಅಂತ ಹೇಳಿ ಕರಿತೀವಿ ನಾವು. ಸೊ ಇವನ್ನೆಲ್ಲ ಸಾಮಾನ್ಯವಾಗಿ ನಾವು ಈ ಪಲ್ಯ ಮಾಡಲಿಕ್ಕೆ ಅಥವಾ ಬಜ್ಜಿ ಮಾಡಲಿಕ್ಕೆ ಎಲ್ಲ ಬಳಸ್ಬೋದು. ರಾಜಾಪುರಿ ಅಂತ ಹೇಳ್ತೇಳಿ, ಜವಾರಿ ತಳಿ ಅಂತೇಳಿ ನಾವು ಉತ್ತರ ಕರ್ನಾಟಕ ಭಾಗದಲ್ಲಿ, ಅದರಲ್ಲೂ ಪ್ರಮುಖವಾಗಿ ನಮಗೆ ಬೆಳಗಾವಿ ಜಿಲ್ಲೆ, ಬಾಗಲಕೋಟೆ, ವಿಜಯಪುರ ಜಿಲ್ಲೆಗಳಲ್ಲಿ ಹೆಚ್ಚಿನ ಪ್ರದೇಶದಲ್ಲಿ ಬೆಳೀತಾರೆ. ಸೊ ಇದು ಭಾಳ ಪ್ರಾಮುಖ್ಯತೆಯನ್ನು ಹೊಂದಿರುವಂಥ ತಳಿ. ನೇಪುವನ್ ಅಂತೇಳಿ ಇದು ತಳಿ ಹೆಸರು. ಅಂದರೆ ನೀವು ಏಲಕ್ಕಿ ಬಾಳೆ ಅಂತೇಳಿ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಭಾಳ ಬೆಳಿತೀವಿ ನಾವು. ಸೊ ಅದನ್ನು ತಾವೆಲ್ಲ ನೋಡೇ ಇರ್ತೀರ ನೀವು. ಅದು ಕೂಡ ಪ್ರಾಮುಖ್ಯತೆಯನ್ನು ಹೊಂದಿರುವಂಥ ತಳಿ. ಸೊ ಇನ್ನೊಂದು ಭಾಳ ಪ್ರಮುಖವಾದಂಥ ತಳಿ ಅಂದರೆ ಈಗ ಪಪೆಲೋ ಅಂತೇಳಿ ಒಂದು ತಳಿ ಇದೆ. ಸೊ
ಸೊ ಇದು ಇತ್ತೀಚೆಗೆ ನಮ್ಮ ಯೂನಿವರ್ಸಿಟಿಯಿಂದ ಬಿಡುಗಡೆ ಹೊಂದಿರುವಂಥ ತಳಿದು ಇದು ಚಿಪ್ಸ್ ಪರ್ಪಸ್. ಮೊದಲು ನಾವು ಈ ನೇಂದ್ರನ ಬಾಳೆ ಅಂತೇಳಿ ನಾವೆಲ್ಲ ಕೇರಳ ಕಡೆ ಅಥವಾ ತಮಿಳ್ನಾಡು ಕಡೆ ಬೆಳೀತಾ ಇದ್ರು. ಸೊ ಇದು ನೇಂದ್ರನ ತಳಿಗೆ ಹೋಲಿಕೆ ಮಾಡಿದಾಗ ಭಾಳ ಒಂದು ಪ್ರಮುಖವಾದಂಥ ತಳಿ. ಚಿಪ್ಸ್ ಕೂಡ ಭಾಳ ತಿನ್ನಾಗಿ ಬರುತ್ತೆ, ತೆಳುವಾಗಿ ಬರುತ್ತೆ ಮತ್ತು ಅಗಲವಾಗಿ ಬರುತ್ತೆ, ಟೇಸ್ಟ್ ಕೂಡ ಇರುತ್ತೆ. ಸೊ ಇದು ಚಿಪ್ಸ್ ರಿಕವರಿ ಪರ್ಸೆಂಟೇಜ್ ಕೂಡ ತುಂಬ ಚೆನ್ನಾಗಿದೆ, ಅಂದರೆ ನಿಮಗೆ 37%ವರೆಗೂ ಚಿಪ್ಸ್ ರಿಕವರಿ ಇದೆ, ಇದರಲ್ಲಿ ಸುಮಾರು 22% ಬರುತ್ತೆ ನಿಮಗೆ. ಹಾಗಾಗಿ ಈ ತಳಿ ರೈತರಿಗೆ ಭಾಳ ಉಪಯುಕ್ತವಾಗುತ್ತೆ ಇದು ತಳಿ. ಸೊ ಇನ್ನು ಸ್ವಲ್ಪ ದಿನಗಳಲ್ಲಿ ರೈತರಿಗೆ ಇದು ಲಭ್ಯ ಆಗುವಂಥ ಇದು ನಾವು ಸಂಶೋಧನೆ ನಡೆಸಿದ್ದೀವಿ ಈಗ. ಸೊ ಇನ್ನೊಂದು 6 ತಿಂಗಳು ಸೊ ರೈತರಿಗೆ ಸಿಗುತ್ತೆ. ಅದು ವಿಲಿಯಮ್ಸ್ ತಳಿ ಇದು. ನಾವು ಈಗ ಸಾಮಾನ್ಯವಾಗಿ ಕರ್ನಾಟಕದಲ್ಲಿ ಗ್ರ್ಯಾಂಡ್ 9 ಅಂದರೆ G9 ಅಂತ ಏನು ಬೆಳೀತಾ ಇದೆಯಲ್ಲ ಅದೇ ಗುಂಪಿಗೆ ಸೇರಿದಂಥ ತಳಿ ಇದು. ಇದು ಕೂಡ ಒಂದು ಗೊನೆ ಸೈಜು ಭಾಳ ಸಮನಾಗಿ ಬರುತ್ತೆ ಮೇಲಿಂದ ಕೆಳಗಡೆವರೆಗೂ. ಈಗಾಗಲೇ ರೈತರು ಭಾಳಷ್ಟು ಒಂದು 1 ಲಕ್ಷ ಹೆಕ್ಟರ್ ಪ್ರದೇಶದಲ್ಲಿ ಆಲ್ರೆಡಿ ನಮ್ಮ ಕರ್ನಾಟಕದಲ್ಲಿ ತುಂಬ ಇದೆ ಅಂತ ಹೇಳ್ಬೋದು. ನಾವು ಭಾಳ ತಳಿಗಳು ಇನ್ನೂ ಸಾಕಷ್ಟು ತಳಿಗಳಿದೆ ಅವೆಲ್ಲ, ಅಂದರೆ ವೆಜಿಟೇಬಲ್ ಬನಾನಾ ಇದೆ, ತಿನ್ನಲಿಕ್ಕೆ ಇದೆ, ಹೌದಲ್ಲ, ಚಿಪ್ಸ್ ಬನಾನಾ ಇದೆ ದಯವಿಟ್ಟು ಅಲ್ಲಿ, ಅದೇನು ನಿಮಗೆ ಕಾಣಿಸ್ತಾ ಇತ್ತಲ್ಲ ಆ ಕಡೆ ಕೋತಿಯಾ ಬಾಳೆ, ಆ ಕಡೆ ಶಾನ್ ಬಾಳೆ, ಅವೆಲ್ಲ ವೆಜಿಟೇಬಲ್ ಬನಾನಾನೇ ಆ ಕಡೆ ಪೂರ್ತಿಯಾಗಿ. ಆ ಕಡೆ ಇನ್ನು H531 ಕುಲೆ ಪ್ರೈಡು ಅವೆಲ್ಲ ಏನು ಕಾಣಿಸ್ತಾ ಇದೆ ಅವೆಲ್ಲ ಟೇಬಲ್ ಪರ್ಪಸ್, ಅಂದರೆ ತಿನ್ಲಿಕ್ಕೆ ಬಳಸೋವಂಥದ್ದೆಲ್ಲ ಪೂರ್ತಿ. ಬಾಳೆಯ ದಿಂಡು ಒಣಗಿದ ಮೇಲೆ ಬರುವ ನಾರು ಕೂಡ ಅಲಂಕಾರಿಕ ವಸ್ತುಗಳು ಮತ್ತು ದಿನ ಬಳಕೆಯ ವಸ್ತುಗಳ ತಯಾರಿಕೆಯಲ್ಲಿ ಬಳಸಲು ಹೆಚ್ಚಿನ ಸಂಶೋಧನೆ ನಡೆಸಿ ಗೃಹ ಕೈಗಾರಿಕೆಯಲ್ಲಿ ಅಳವಡಿಸಿಕೊಳ್ಳಲು ತರಬೇತಿಯನ್ನು ಈ ಪ್ರಾಯೋಜನೆ ಕೈಗೊಂಡಿರುವುದು ಶ್ಲಾಘನೀಯ. ಬಾಳೆ ಬೆಳೆಯ ನಂತರ ಉಳಿದ ತ್ಯಾಜ್ಯಗಳನ್ನು ಬಳಸಿ ಕಳೆಸಿ ತಯಾರಿಸಿದ ಎರೆಹುಳು ಗೊಬ್ಬರ ಹೆಚ್ಚಿನ ಪೋಷಕಾಂಶ ಭರಿತ. ಮತ್ತು ಎಲೆ ಅದು ಗೊನೆ ಕಟಾವಾದ್ಮೇಲೆ ಜಾಸ್ತಿ ಜನ ಬಳಸೋದಿಲ್ಲ, ಅದನ್ನು ಬಳಸಿ ಕೂಡ ನೀವು ಎರೆಹುಳು ಗೊಬ್ಬರ ಫೈನಾಗಿ ಮಾಡ್ಬೋದು. ಇದು ಅದರಿಂದಲೇ ತಯಾರಿಸಿರೋದು, ಯಾವುದು ವೇಸ್ಟ್ ಮಾಡದೆ, ಬಾಳೆ ದಿಂಡು ಮತ್ತು ಎಲೆನ ವೇಸ್ಟ್ ಮಾಡದೆ ನೀವು ಒಳ್ಳೆ ಎರೆಹುಳು ಗೊಬ್ಬರ ಮಾಡ್ಕೊಂಡು ನಿಮ್ಮ ಹೊಲಕ್ಕೆ ನೀವು ಬಳಸ್ಕೋಬೋದು. ಭಾಳ ಚೆನ್ನಾಗಿ ಬರುತ್ತೆ ಎರೆಹುಳು ಗೊಬ್ಬರ. ಸೊ ತುಂಬ ಚೆನ್ನಾಗಿ ಬರುತ್ತೆ, ಒಂದು ಟೀ ಪೌಡರ್ ಥರನೇ ಬರುತ್ತಿದ್ದು. ಆಮೇಲೆ ಇನ್ನೊಂದು ಭಾಳ ಪ್ರಮುಖವಾದಂಥ ತಂತ್ರಜ್ಞಾನ ಅಂದರೆ, ತಾವು ಅಲ್ಲಿ ನೋಡಿರ್ಬೋದು ಅಲ್ಲಿ ಚಾರ್ಟ್ಗಳಲ್ಲಿ ಮ್ಯಾಕ್ರೋ ಪ್ರಪಗೇಷನ್ ಇನ್ ಬನಾನಾ ಅಂತ ಒಂದಿದೆ. ಸೊ ಅದು ರೈತರು ಈಗೇನು ಟಿಶಿಕಲ್ಚರ್ ಬಾಳೆಯನ್ನು ತಂದು ಏನು ಬೆಳೀತಾರಲ್ಲ ಅದೇ ತಳಿ, ಅದೇ ಥರ ರೈತರು ತಮ್ಮ ಹೊಲದಲ್ಲಿ ತಾವೇ ಟಿಶಿಕಲ್ಚರ್ ಪ್ಲಾಂಟನ್ನು ಮಾಡಿಕೊಂಡು ಬೆಳೆಯುವಂಥ ಒಂದು ತಂತ್ರಜ್ಞಾನ ಅದು. ಸೊ ಆ ಗಡ್ಡೆಯನ್ನು ಆ ವಿವಿಧ ರೀತಿ ಏನಿದೆ ಅಲ್ಲಿ ಕಟ್ ಮಾಡಿಬಿಟ್ಟು ಅದೇ ರೀತಿ ಮಾಡ್ಕೊಂಬಿಟ್ರೆ ನಿಮ್ಮ ತರುಗಳನ್ನು ಒಂದು 3-4 ತಿಂಗಳಲ್ಲಿ ತರು ನೀವೇ ರೆಡಿ ಮಾಡ್ಕೋಬೋದು ನಿಮ್ಮ ಹೊಲದಲ್ಲಿ. ಇಲ್ಲಿ ಗಡ್ಡೆಯನ್ನು ಇದರಲ್ಲಿ ಹಾಕಿದರೆ ಏನು ಹೊಡಿತಾವಲ್ಲ ಅದೆಲ್ಲ ಗಡ್ಡೆಯಿಂದ ಹೊಡೆದಿರೋದು. ಸೊ ನೀವೇ ಇದನ್ನು ಕಟ್ ಮಾಡಿಬಿಟ್ಟು ಹೌದಲ್ಲ ಮತ್ತೆ ಮರಿಗಳು ಬಿಟ್ಕೋಬೋದು ಇದ್ರ ಒಳಗಡೆ. ಹ್ಞೂ, 3 ಕಟ್ ಕೊಡ್ಬೋದು ಬೇಕಾದ್ರೆ, ಮೊದಲನೇ ಕಟ್ಟು, 2ನೇ ಕಟ್ಟು, 3ನೇ ಕಟ್ಟು, ಇದು ಮೊದಲನೇದಿದು. ಈ ಕಟ್ ಕೊಟ್ಟು ಮತ್ತೆ ಒಂದು ಸುಳಿ ತೆಗೆದುಬಿಟ್ರೆ ಮತ್ತೆ ಹೊರಗಡೆ ಹೊಡಿತಾವೆ. ಒಂದು ಗಡ್ಡೆಯಿಂದ ನಿಮ್ಗೆ ಏನಿಲ್ಲ ಅಂದ್ರೆ 10-15 ಮರಿಗಳು ಬರ್ತಾವೆ. ಸೊ ಆ ರೀತಿಯಾಗಿ ನೀವು ರೈತರು ಮಾಡಿಕೊಂಡ್ರೆ ಅದು ರೈತರ ಸುಲಭವಾಗಿ ಮಾಡ್ಕೋಬೋದು. ತಂತ್ರಜ್ಞಾನ ಭಾಳ ಸುಲಭವಾಗಿದೆ ಅದು. ಸೊ ಮ್ಯಾಕ್ರೋ ಪ್ರಪಗೇಷನ್ ಅಂತ ಕರೀತಾರದು, ತುಂಬ ಚೆನ್ನಾಗಿದೆ. ರೈತರು ಈಗ G9 ಅಲ್ಲಿ ರಾಜಪುರಿ ತಳಿಯಲ್ಲೆಲ್ಲ ಮಾಡ್ಕೋಬೋದು. ಕಡಿಮೆ ಖರ್ಚಿನಲ್ಲಿ ಬಾಳೆ ತರುಗಳನ್ನು ಉತ್ಪಾದಿಸುವ ತಂತ್ರಜ್ಞಾನ ಅದು. ಇನ್ನೂ ಸುಲಭನಾಗಿ ಹೇಳ್ಬೇಕಂದ್ರೆ ದಯವಿಟ್ಟು ಅಡಾಪ್ಟ್ ಮಾಡ್ಕೊಳ್ಳಿ ಎಲ್ಲರೂ.